ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಪೆಪ್ಪರ್ ರೈಸನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಬಾಂಡ್ಲಿಯಲ್ಲಿ ಮೊದಲು 2 ಸ್ಪೂನು ತುಪ್ಪವನ್ನು ತಗೊಂಡು ಅದು ಕಾದ್ಮೇಲೆ ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಅದರಲ್ಲಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಇದನ್ನು ಆ್ಯಡ್ ಮಾಡಿದ್ರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಚೆನ್ನಾಗಿ ಟಾಸ್ ಮಾಡಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಇದನ್ನು ಒಂದು ಕಡೆ ಈ ರೀತಿ ತೆಗೆದಿಡಬೇಕು, ಸ್ಟೌವನ್ನು ಆಫ್ ಮಾಡಿಬಿಡಿ. ನೆಕ್ಸ್ಟು ಈಗ ಪಲಾವ್ಗೆ ಹೋಗೋಣ. ಒಂದು ಓಪನ್ ಕಡಾಯಲ್ಲಿ 2 ಟೇಬಲ್ಸ್ಪೂನ್ ತುಪ್ಪ ತಗೊಂಡು ಮತ್ತು 3 ಟೇಬಲ್ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ತೊಗೋಬೇಕು. ನೀವು ಬೇಕಿದ್ದರೆ ಇಲ್ಲಿ ಫುಲ್ ತುಪ್ಪನೇ ತೊಗೋಬೋದು, ತುಂಬ ಟೇಸ್ಟಿಯಾಗಿ ಇರುತ್ತೆ, ಅದು ನಿಮ್ಮ ಚಾಯ್ಸು. ಸೊ ಇಲ್ಲಿ ನಾನು 2 ½ ತೊಗೊಂಡಿದ್ದೀನಿ. ಅದು ಕಾದ ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಬೇಕು. ನಂತರ ಒಂದು 10 ಸೆಕೆಂಡ್ಸು ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ 1 ಸ್ಪೂನು ಜೀರಿಗೆಯನ್ನು ಆ್ಯಡ್ ಮಾಡ್ಕೋಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಕೇವಲ ಒಂದು 10-15 ನಿಮಿಷದಲ್ಲಿ ಈ ಒಂದು ರೆಸಿಪಿ ಆಗೋಗುತ್ತೆ. ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಬಾತ್ ಸ್ಪೈಸಸನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ನೀವು ರೈಸ್ ಎಷ್ಟು ತೊಗೊಂಡಿದ್ದೀರೋ ಅದ್ರ ಮೇಲೆ ನೀವು ಸ್ಪೈಸಸನ್ನು ಆ್ಯಡ್ ಮಾಡ್ತಾ ಬರಬೇಕು. 2-3 ಗ್ರೀನ್ ಚಿಲ್ಲೀಸ್ ಕಟ್ ಮಾಡಿರುವಂಥದ್ದು ಮತ್ತು 1 ದೊಡ್ಡ ಆನಿಯನ್ನು ಕಟ್ ಮಾಡಿರುವಂಥದ್ದು, ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತು 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೈ ಆಡಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಬ್ಯಾಚುಲರ್ಸ್ ರೆಸಿಪಿ ಅಂತ ಹೇಳ್ಬೋದು, ಯಾಕೆಂದರೆ ತುಂಬ ಈಸಿಯಾಗಿ ಕುಕ್ಕರಲ್ಲಿ ಮಾಡುವಂಥ ಒಂದು ಪನ್ನೀರ್ ಪೆಪ್ಪರ್ ರೈಸ್. ಮತ್ತು 2 ಕ್ಯಾರೆಟು ಚಾಪ್ ಮಾಡಿಕೊಂಡಿರುವಂಥದ್ದು ಹಾಕ್ಕೊಂಡು ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು 1/2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ಪೈಸೀಸ್ ಪೌಡರ್ಸ್ ಎಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನೀವು ಸ್ಪೈಸಿಗೆ ತಕ್ಕನಂಗೆ ಆ್ಯಡ್ ಮಾಡ್ಕೋಬೋದು. ಅಕ್ಕಿಯನ್ನು 10 ನಿಮಿಷ ನೆನೆಸಿಟ್ಟಿರುವಂಥದ್ದು ನೀರನ್ನೆಲ್ಲ ತೆಗೆದು ಈಗ ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಸಹ 1 ನಿಮಿಷ ಇದರಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ರೆಸಿಪಿ ತುಂಬ ಉದ್ದುದ್ರಾಗಿ ಚೆನ್ನಾಗಿ ಆಗುತ್ತೆ. ನಂತರ ರೆಡಿ ಮಾಡಿರುವಂಥ ಒಂದು ಪನ್ನೀರ್ ಕ್ಯೂಬ್ಸನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರಿನ ರೇಷಿಯೋ ನೀವು 1 ರೈಸನ್ನು ತೊಗೊಂಡ್ರೆ 1.5 ರಿಂದ 1.75 ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಂತರ ಸಾಲ್ಟ್, ರಾಕ್ ಸಾಲ್ಟನ್ನು ತೊಗೋತಾ ಇದ್ದೀನಿ. ನಂತರ 1 ಸ್ಪೂನು ಪೆಪ್ಪರ್ ಪೌಡರನ್ನು ಸಹ ಆ್ಯಡ್ ಮಾಡಿಕೊಂಡು ಎರಡನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ರಾಕ್ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಪೆಪ್ಪರ್ ಪೌಡರು ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೋಬೋದು. ನಂತರ 1 ಲೋಟ ಅಕ್ಕಿಗೆ 1.5 ರಿಂದ 1.75 ಲೋಟ ಅಷ್ಟು ನೀರನ್ನು ತಗೋತಾ ಇದ್ದೀನಿ. ನೀವು ಬಾಸ್ಮತಿ ರೈಸ್ ಆದರೆ 1.5 ಲೋಟ ನೀರಾದರೆ ಸಾಕಾಗುತ್ತೆ. ಸೊ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಚೆನ್ನಾಗಿ ಕುದಿಯೋದಕ್ಕೆ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನೀರು ಬಾಯ್ಲ್ಗೆ ಬಂದ ಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಜಿಲನ್ನು ಇಟ್ಟು 1 ವಿಜಿಲ್ಗೆ ಇದನ್ನು ಕುಕ್ ಮಾಡ್ಕೋಬೇಕು. ಕೇವಲ 1 ವಿಜಿಲ್ ಆದರೆ ಸಾಕಾಗುತ್ತೆ. ಸೊ ಈಗ ಕುಕ್ಕರು 1 ವಿಜಿಲ್ ಕೂಗಾಯಿತು. ಇದು ಕೂಲ್ ಆಗೋದಕ್ಕೆ ಬಿಡಬೇಕು. ನಂತರ ಕೂಲ್ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿದ್ರೆ ಈ ರೀತಿ ನಮ್ಮ ಪನ್ನೀರ್ ರೆಸಿಪಿ ತುಂಬ ಬೇಗ ರೆಡಿಯಾಗೋಗುತ್ತೆ. ನೋಡಿ ಎಷ್ಟು ಉದ್ದುದ್ರಾಗಿ ಆಗಿದೆ. ನಿಮಗೆ ಉದ್ದುದ್ರಾಗಿ ಆಗಬೇಕು ಅಂತಂದರೆ ಬೇಕಿದ್ರೆ ನೀವು ಲೆಮನ್ ಜ್ಯೂಸನ್ನು ಬೇಕಾದರೂ ನೀರಿಗೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಆದರೂ ಸಹ ತುಂಬ ಉದ್ದುದ್ರಾಗಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ರೆಸಿಪಿ, ಪನ್ನೀರ್ ಪೆಪ್ಪರ್ ರೈಸ್ ತುಂಬ ಬೇಗ 10-15 ನಿಮಿಷದಲ್ಲೇ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. ಬಾಯ್ ಬಾಯ್.